ಖ್ಯಾತೆ ತೆಗೆದಿದ್ದಂಥ ಚೀನಾಕ್ಕೆ ಕೇಂದ್ರ ಸರ್ಕಾರ ಒಂದಾದ ಮೇಲೆ ಒಂದು ರೀತಿ ಬುದ್ಧಿ ಕಲಿಸ್ತಾನೆ ಇದೆ. ಸ್ಮಾರ್ಟ್ಫೋನ್ ದಿಗ್ಗಜ ಸ್ಯಾಮ್ಸಂಗ್ ಭಾರತದಲ್ಲಿ ಹೊಸ ಹೆಜ್ಜೆಯನ್ನು ಇಡಲಿದೆ. ಭಾರತದಲ್ಲಿ $40 ಬಿಲಿಯನ್ ಅಂದರೆ 3 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಡಿವೈಸ್ ಉತ್ಪಾದನೆಗೆ ಸ್ಯಾಮ್ಸಂಗ್ ಮುಂದಾಗಿದೆ. ಕೇಂದ್ರ ಸರ್ಕಾರ PLI ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಪ್ರಕಾರ ಈ ಉತ್ಪಾದನೆ ಆರಂಭವಾಗಲಿದೆ. ವಿಯೆಟ್ನಾಂನಿಂದ ಭಾರತದ ಕಡೆಗೆ ತನ್ನ ಉತ್ಪಾದನೆ ಬದಲಾಯಿಸುವ ಆಲೋಚನೆ ಸ್ಯಾಮ್ಸಂಗ್ ಮಾಡಿದೆ. ಮುಂದಿನ 5 ವರ್ಷಗಳಿಗೆ ಸಂಬಂಧಿಸಿ ಉತ್ಪಾದನೆ ಮಾಡಲು ಸ್ಯಾಮ್ಸಂಗ್ ಉತ್ಸುಕರಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಯೋಜನೆಯ ನೀಲನಕ್ಷೆಯನ್ನು ನೀಡಿದೆ. ಚೀನಾ ನಂತರ ವಿಯೆಟ್ನಾಂ ಜಗತ್ತಿನಲ್ಲಿಯೇ ಅತಿದೊಡ್ಡ ಸ್ಮಾರ್ಟ್ಫೋನ್ ತಯಾರಕನಾಗಿ ಗುರುತಿಸಿಕೊಂಡಿದೆ. ದೊಡ್ಡ ದೊಡ್ಡ ಕಂಪನಿಗಳು ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯ ಉತ್ಪಾದನೆ ಪ್ರೋತ್ಸಾಹ ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಯೋಜನೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇವೆ. ಈ ಯೋಜನೆ 2020 ಏಪ್ರಿಲ್ 1 ಜಾರಿಗೆ ಬಂದಿದೆ. ಸ್ಮಾರ್ಟ್ಫೋನ್ ತಯಾರಿಕೆಗೆ ಬೇಕಾಗುವ ಎಲ್ಲಾ ಸವಲತ್ತುಗಳನ್ನು ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಕೊಡುತ್ತೆ. ಉತ್ಪಾದನೆ ಆರಾಧದಲ್ಲಿ ಇನ್ಸೆಂಟಿವ್ ನೀಡಲಾಗುತ್ತೆ. ಸ್ಯಾಮ್ಸಂಗ್, ಪೋಕ್ಸಾನ್, ಹಾನ್ಹೈ, ರೈಸಿಂಗ್ ಸ್ಟಾರ್, ವಿಸ್ಟ್ರೋನ್, ಪೆಗಾಟ್ರೋನ್ ಸೇರಿದಂತೆ 22 ಕಂಪನಿಗಳು ಈ ಬಗೆಯ ಯೋಜನೆಯಲ್ಲಿ ಆಸಕ್ತಿಯನ್ನು ತೋರಿವೆ. ಇನ್ನು ಲಾವಾ, ಮೈಕ್ರೋಮ್ಯಾಕ್ಸ್, ಜೆಟ್ ಎಲೆಕ್ಟ್ರಾನಿಕ್ಸ್ ಹೀಗೆ ಭಾರತದ ಒಂದೊಂದೇ ಕಂಪನಿಗಳು ಕೂಡ ಹೆಜ್ಜೆ ಇಡ್ತಾ ಇದೆ. ವಿವಿಧ ಕಂಪನಿಗಳಿಂದ 11.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಉತ್ಪಾದನೆ ಪ್ರಸ್ತಾವನೆ ನಮಗೆ ಸಿಕ್ಕಿದೆ. ಮುಂದಿನ 5 ವರ್ಷಗಳಲ್ಲಿ ಕಂಪನಿಗಳು ಭಾರತೀಯರೊಂದಿಗೆ ಸೇರಿ ಮೊಬೈಲ್ ಉತ್ಪಾದನೆ ಮಾಡಲಿವೆ ಅಂತ ಕೇಂದ್ರ ಸಚಿವ ರವಿಶಂಕರ್ ಹೇಳಿದ್ದಾರೆ. ಭಾರತದ ಪ್ರಾಡಕ್ಟ್ಸ್ಗೆ ಭಾರತದಿಂದ ಆಚೆ ಕೂಡ ಹೆಚ್ಚಿನ ಅವಶ್ಯಕತೆ ಹಾಗೂ ಡಿಮ್ಯಾಂಡ್ ಸಿಗುತ್ತೆ.